ಗೆಳೆಯರೆ ಆಯುರ್ವೇದಿಕ ಸಪ್ಲಿಮೆಂಟ್ ಫಾರ್ ಮಸಲ್ ಮಾಸ್ ಚಾಪ್ಟರ್ ಒಂದರಲ್ಲಿ ನಿಮಗೆ ಗೋಕಾಶುರ ಶತಾವರಿ ಶಿಲಾಜಿತ್ ಮತ್ತು ಸಫೇದ್ ಮೂಸ್ಲಿ ಬಗ್ಗೆ ಪೂರ್ತಿ ಮಾಹಿತಿ ನೀಡಿದ್ದೇನೆ. ಈ ವಿಡಿಯೋದಲ್ಲಿ ಕೌಂಚ್ ಅಶ್ವಗಂಧ ಮತ್ತು ಸ್ಪಿರುಲಿನ ಬಗ್ಗೆ ಪೂರ್ಣ ಮಾಹಿತಿ ನೀಡುತ್ತಿದ್ದೇನೆ. ಕೌಂಚ್ ಬೀಜ ಇದು ಕಾಣಲು ಅಳಸಂದಿಯ ಬೀಜದಂತೆ ಕಾಣುತ್ತದೆ. ಇದು ಬಳ್ಳಿಯಲ್ಲಿ ಬೆಳೆಯುವಂತಹ ಬೀಜ ಇದಾಗಿದೆ. ಇದರ ಬೆಳೆಯನ್ನು ರೈತರು ಕೂಡ ಬೆಳೆಯುತ್ತಾರೆ. ಇದು ಅತಿ ಹೆಚ್ಚಾಗಿ ಭಾರತದಲ್ಲಿ ದೊರೆಯುತ್ತದೆ. ಭಾರತ ಹೊರತುಪಡಿಸಿ ದಕ್ಷಿಣ ಆಫ್ರಿಕಾ, ಆಸ್ಟ್ರೇಲಿಯಾ, ಅಮೆರಿಕಾದಲ್ಲೂ ಬೆಳೆಸಲಾಗುತ್ತದೆ. ಇದನ್ನು ಆಯುರ್ವೇದದಲ್ಲಿ ಹಲವಾರು ಸಮಸ್ಯೆಗಳಿಗೆ ಔಷಧಿಯಾಗಿ ಬಳಸಲಾಗುತ್ತದೆ. ಅದೇ ರೀತಿ ಇದನ್ನು ಕನ್ನಡದಲ್ಲಿ ನೌಸುಕುನಿ ಎಂದು ಕರೆಯಲಾಗುತ್ತದೆ. ಇದನ್ನು ಪ್ರಾಚೀನ ಕಾಲದಿಂದಲೂ ವಾತ, ಪಿತ್ತ, ಕಫ ಮೂರನ್ನು ಬ್ಯಾಲೆನ್ಸ್ ಆಗಿಡಲು ಬಳಸಲಾಗುತ್ತದೆ. ಇದು ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತದೆ ಮತ್ತು ಎಕ್ಸಸೈಸ್ ಮಾಡಲು ದೇಹಕ್ಕೆ ಸ್ಟ್ರೆಂತ್ ನೀಡುವುದು. ಇದು ಟೆಸ್ಟೋಸ್ಟಿರಾನ್ ಅನ್ನು ಕೂಡ ಬೂಸ್ಟ್ ಮಾಡುವುದು ಮತ್ತು ಮಸಲ್ ಗೇನ್ ಮಾಡಲು ಸಹಾಯಕವಾಗಿದೆ. ಆಯುರ್ವೇದದಲ್ಲಿ ಇದನ್ನು ಮಸಲ್ ಬಿಲ್ಡಿಂಗ್ ಶಕ್ತಿ ಹೆಚ್ಚಿಸಲು, ವೀರ್ಯಾಣುವಿನ ಕ್ವಾಲಿಟಿ ಕ್ವಾಂಟಿಟಿ ಸರಿಪಡಿಸಲು ಮತ್ತು ಸ್ಟ್ರೆಸ್ ಅನ್ನು ಕೂಡ ಕಡಿಮೆ ಮಾಡಲು ಬಳಸುತ್ತಾರೆ. ಅದೇ ರೀತಿ ಹೆಣ್ಣು ಮತ್ತು ಗಂಡಿನಲ್ಲಿ ಲೈಂಗಿಕ ಕ್ರಿಯೆಯಲ್ಲಿ ಕಾರ್ಯಕ್ಷಮತೆ ಹೆಚ್ಚಿಸಲು ಇದನ್ನು ಮೆಡಿಸಿನ್ ಆಗಿ ಬಳಸಲಾಗುತ್ತದೆ. ಪಾರ್ಕಿನ್ಸನ್ಸ್ ಎಂಬ ರೋಗ ನಿವಾರಣೆಗೂ ಕೂಡ ಇದನ್ನು ಬಳಸಲಾಗುತ್ತದೆ. ಗೆಳೆಯರೆ, ಇದರಲ್ಲಿ ಅಮಿನೋ ಆಸಿಡ್ ಎಲ್ ಡೋಪಾ ಇರುವುದರಿಂದ ಇದು ದೇಹದಲ್ಲಿ ಗ್ರೋತ್ ಹಾರ್ಮೋನ್ ಉತ್ಪತ್ತಿಯನ್ನು ಹೆಚ್ಚಿಸುವ ಮೂಲಕ ಬಾಡಿ ಬಿಲ್ಡಿಂಗ್ನಲ್ಲಿ ಸ್ಟ್ರೆಂತ್ ಮತ್ತು ಮಸಲ್ ಗೇನ್ ಮಾಡಲು ಸಹಾಯ ಮಾಡುತ್ತದೆ. ಇದು ಪೌಡರ್ ಫಾರ್ಮ್ನಲ್ಲಿ ಅವೈಲೇಬಲ್ ಇದ್ದು ಇದನ್ನು ನೀವು ಆನ್ಲೈನ್ ಮತ್ತು ಆಫ್ಲೈನ್ನಲ್ಲಿ ಕೇವಲ 200 ರೂಪಾಯಿಯಲ್ಲಿಯೇ ಬೈ ಮಾಡಬಹುದಾಗಿದೆ. 2 ಅಥವಾ 3 ಗ್ರಾಂ ಕೌಂಚನ್ನು 1 ಅಥವಾ 2 ಬಾರಿ ದಿನನಿತ್ಯ ಊಟ ಮಾಡಿದ 30 ನಿಮಿಷಗಳ ನಂತರ ಶುದ್ಧ ನೀರಿನ ಜೊತೆಯಲ್ಲಿ ಸೇವಿಸುವುದರಿಂದ ಈಗಾಗಲೇ ಹೇಳಿದ ಎಲ್ಲ ಉಪಯೋಗಗಳನ್ನು ನೀವು ಪಡೆಯಬಹುದು. ಅಶ್ವಗಂಧ ಇದು ಆಯುರ್ವೇದದಲ್ಲಿ ದೊರೆಯುವಂತಹ ಅತ್ಯುನ್ನತ ಮತ್ತು ಶಕ್ತಿಶಾಲಿಯಾದ ಆಯುರ್ವೇದಿಕ ಪ್ರಾಡಕ್ಟ್ ಇದಾಗಿದೆ. ಇದು ವಯಸ್ಸಾದವರಲ್ಲಿಯೂ ಯೌವನವನ್ನು ತಂದುಕೊಡುವಂತಹ ಆಯುರ್ವೇದಿಕ ಮೆಡಿಸಿನ್ ಇದಾಗಿದೆ. ಇದನ್ನು ಕುದುರೆಯಂತೆ ಬಲ ನೀಡುವ ಔಷಧಿ ಎಂದು ಕರೆಯಲಾಗಿದೆ. ಅಶ್ವಗಂಧ ಎಂಬ ಹೆಸರು ಕೂಡ ಸಂಸ್ಕೃತದಿಂದ ಬಂದಿದೆ. ಅಶ್ವ ಎಂದರೆ ಕುದುರೆ, ಗಂಧ ಎಂದರೆ ವಾಸನೆ, ಎಂದರೆ ಕುದುರೆಯ ವಾಸನೆ ಉಳ್ಳದ್ದು ಎನ್ನಲಾಗಿದೆ. ಇದು ಅತಿ ಹೆಚ್ಚಾಗಿ ಭಾರತದಲ್ಲಿ ದೊರೆಯುತ್ತದೆ. ಆದರೆ ಭಾರತ ಹೊರತುಪಡಿಸಿ ನೇಪಾಳ, ಚೀನಾ ಮತ್ತು ಯಮನ್ನಲ್ಲೂ ಇದು ದೊರೆಯುತ್ತದೆ. ಎಸ್ಪೆಷಲಿ ಈ ಗಿಡದ ಬೇರುಗಳನ್ನು ಮಾತ್ರ ಹೆಚ್ಚಾಗಿ ಬಳಸಲಾಗುತ್ತದೆ. ಭಾರತೀಯ ಆಯುರ್ವೇದದಲ್ಲಿ ಇದರ ಬೇರುಗಳನ್ನು ಬಳಸಿ ಹಲವಾರು ಸಮಸ್ಯೆಗಳಿಗೆ ಔಷಧಿಯಾಗಿ ನೀಡಲಾಗುತ್ತಿದೆ. ನಿಮ್ಮ ದೇಹದಲ್ಲಿ ಜಾಯಿಂಟ್ ಪೇನ್ ನಿವಾರಿಸಲು, ರೋಗ ನಿರೋಧಕ ಶಕ್ತಿ ಹೆಚ್ಚಿಸಲು, ಬ್ಲಡ್ ಶುಗರ್ ಲೆವೆಲ್ ಮೇಂಟೈನ್ ಮಾಡಲು, ಅದೇ ರೀತಿ ಕ್ಯಾನ್ಸರ್ನೊಂದಿಗೆ ಹೋರಾಡುವ ಶಕ್ತಿ ಕೂಡ ಇದಕ್ಕಿದೆ. ನಿಮಗೇನಾದರೂ ವರ್ಕ್ ಪ್ರೆಷರ್ ಇದ್ದರೆ ಇದು ನಿಮ್ಮ ಸ್ಟ್ರೆಸ್ ಕೂಡ ಕಡಿಮೆ ಮಾಡುವುದು ಮತ್ತು ಇದು ಪವರ್ಫುಲ್ಲಾಗಿ ನಿಮ್ಮ ದೇಹದಲ್ಲಿ ಟೆಸ್ಟೋಸ್ಟಿರಾನ್ ಬೂಸ್ಟ್ ಮಾಡುವುದು. ಈ ಟೆಸ್ಟೋಸ್ಟಿರಾನ್ ಬೂಸ್ಟ್ನಿಂದ ನಮ್ಮ ಮಸಲ್ ಮಾಸ್ ಬೆಳೆಸಲು ಮತ್ತು ಮಸಲ್ ಸ್ಟ್ರೆಂತ್ ಕೂಡ ಇದು ಹೆಚ್ಚಿಸುವುದು ಮತ್ತು ದೇಹದ ಇತರ ಎಲ್ಲ ಅಂಗಾಂಗಗಳನ್ನು ಸುರಕ್ಷಿತವಾಗಿಡಲು ಇದು ಒಂದು ಉತ್ತಮ ರಾಮಬಾಣವಾಗಿದೆ. ಇದು ನಿಮಗೆ ಆನ್ಲೈನ್ ಮತ್ತು ಆಫ್ಲೈನ್ ಮೆಡಿಕಲ್ ಶಾಪ್ನಲ್ಲಿ ಅವೈಲೇಬಲ್ ಇದೆ. ಇದು ನಿಮಗೆ ಕೇವಲ 100 ರೂಪಾಯಿಯಲ್ಲಿಯೇ ದೊರೆಯುವ ಸಂಜೀವಿನಿಯಾಗಿದೆ. ಇದನ್ನು ನೀವು ದಿನನಿತ್ಯ 1 ಅಥವಾ 2 ಬಾರಿ 3 ಗ್ರಾಂನಿಂದ 5 ಗ್ರಾಂ ಈ ಪೌಡರನ್ನು ಊಟದ ನಂತರ ಹಾಲಿನಲ್ಲಿ ತೆಗೆದುಕೊಳ್ಳುವುದರಿಂದ ನೀವು ಒಳ್ಳೆ ಶೈನಿ ಸ್ಕಿನ್ ಜೊತೆಗೆ ಒಳ್ಳೆ ಮಸಲ್ ಮಾಸ್ ಬೆಳೆಸಬಹುದು. ಧನ್ಯವಾದ.